ಕಿಚ್ಚ ಸುದೀಪ ಅಭಿನಯ ಚಕ್ರವರ್ತಿ ಹೀಗೆ ಬೇರೆ ಬೇರೆ ಬಿರುದುಗಳಿಂದ ಸುದೀಪ್ರನ್ನ ಕರೆಯಲಾಗುತ್ತೆ ಸುದೀಪ್ರವರ ಅಭಿನಯಕ್ಕೆ ಸುದೀಪ್ರೇ ಸಾಟಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕೇವಲ ಕನ್ನಡ ಮಾತ್ರ ಅಲ್ಲ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅಭಿನಯಿಸಿ ಸೈಯನಿಸಿಕೊಂಡಿದ್ದಾರೆ ಹಾಗೆ ಇವರ ನಟನೆಗೆ ಇಡೀ ಭಾರತೀಯ ಸಿನಿಮಾ ರಂಗವೇ ಬೋಲ್ಡ್ ಆಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತಹ ನಟನೆ ಸುದೀಪ್ರದ್ದು ಹೀಗಾಗಿ ಸಾಕಷ್ಟು ಪ್ರಶಸ್ತಿಗಳು ಕೂಡ ಅವರನ್ನ ಹುಡುಕಿಕೊಂಡು ಬಂದಿವೆ ಹಾಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಾಕಷ್ಟು ನಿರ್ದೇಶಕರು ಸುದೀಪ್ ಅವರಿಗೋಸ್ಕರವೇ ಕಥೆಯನ್ನು ಕೂಡ ರೆಡಿ ಮಾಡಿಕೊಳ್ತಿದ್ದಾರೆ ಇನ್ನು ಕನ್ನಡ ಸಿನಿಮಾ ರಂಗದಲ್ಲಂತೂ ಸುದೀಪ್ ಅವರ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ಅಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ ಅವರ ಅಭಿಮಾನಿಗಳು ಎಂದಿಗೂ ಕೂಡ ಸುದೀಪ್ ಅವರ ಸಿನಿಮಾ ಬಿಡುಗಡೆ ಆಗ್ತಿದೆ ಅಂದರೆ ರಾತ್ರಿ ಪೂರ್ತಿ ಕಾದು ಸಿನಿಮಾವನ್ನು ವೀಕ್ಷಣೆ ಮಾಡಿ ಆ ಸಿನಿಮಾಗೆ ಗೆಲುವನ್ನು ತಂದುಕೊಡ್ತಾರೆ ಹೀಗೆ ಸುದೀಪ್ ಸದ್ಯ ಬೇರೆ ಬೇರೆ ಪ್ರಯೋಗಾತ್ಮಕ ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ವಿಕ್ರಾಂತ್ ರೋಣ ಎಲ್ಲರೂ ಕೂಡ ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದರೆ ಸುದೀಪ್ ಅವರು ಕೇವಲ ನನಗಾಗಲೇ ಹೇಳ್ತಾ ಇದ್ದ ಹಾಗೆ ಕನ್ನಡ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅಭಿನಯನ ಆಡಿದರು ಹಾಗೆ ಎಲ್ಲರಲ್ಲೂ ಕೂಡ ಇದ್ದಂಥ ಆಸೆ ಏನಪ್ಪ ಅಂದರೆ ಹಾಲಿವುಡ್ ಸಿನಿಮಾದಲ್ಲೂ ಕೂಡ ಸುದೀಪ್ ಅವರು ಅಭಿನಯಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇತ್ತು ಅದೇ ಸಂದರ್ಭದಲ್ಲಿ ಹಾಲಿವುಡ್ನಿಂದಲೂ ಕೂಡ ಒಂದು ಆಫರ್ ಬರುತ್ತೆ ಎಡಿ ಆರ್ಯನ್ ಎನ್ನುವಂಥ ನಿರ್ದೇಶಕ ಸ್ವತಃ ಸುದೀಪ್ ಅವರ ಮನೆಗೆ ಸುದೀಪ್ರನ್ನ ಹುಡುಕಿಕೊಂಡು ಬರ್ತಾರೆ ಸುದೀಪ್ ಅವರಿಗೆ ಕಥೆಯನ್ನ ಹೇಳ್ತಾರೆ ತಮ್ಮ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ಆಹ್ವಾನವನ್ನು ಕೂಡ ಕೊಡ್ತಾರೆ ಸುದೀಪ್ ಕೂಡ ಅಷ್ಟೇ ಪ್ರೀತಿಯಿಂದ ಒಪ್ಪಿಗೆಯನ್ನು ಕೊಡ್ತಾರೆ ಕಾರಣ ಸಿನಿಮಾದಲ್ಲಿದ್ದಂಥ ಕತೆ ಅದೆಲ್ಲದಕ್ಕೂ ಮಿಗಿಲಾಗಿ ಹಾಲಿವುಡ್ ಎನ್ನುವಂಥ ಕಾರಣಕ್ಕಾಗಿ ಆನಂತರ ಸಿನಿಮಾವು ಕೂಡ ಸೆಟ್ ಇರುತ್ತೆ ಸುದೀಪ್ ಅವರ ಫೋಟೋಶೂಟನ್ನು ಕೂಡ ಮಾಡಲಾಗುತ್ತೆ ಫಸ್ಟ್ ಲುಕ್ ಕೂಡ ರಿಲೀಸ್ ಆಗುತ್ತೆ ಕಮಾಂಡೋ ಪಾತ್ರದಲ್ಲಿ ಸುದೀಪ್ ಅವರು ಕಾಣಿಸ್ಕೊಂಡಿದ್ರು ಅವರ ಅಭಿಮಾನಿಗಳಂತೂ ದಿಲ್ ಖುಷಿ ಆಗ್ಬಿಡ್ತಾರೆ ವಾಹ್ ಅದ್ಭುತವಾಗಿ ಕಾಣಿಸ್ತಿದ್ದಾರೆ ಸುದೀಪ್ ಅವರು ಅಂತ ಆನಂತರೂ ಕೂಡ ಈ ಹಾಲಿವುಡ್ ಸಿನಿಮಾಗೆ ಸಂಬಂಧಪಟ್ಟಾಗ ಒಂದಷ್ಟು ಬೆಳವಣಿಗೆ ಆಗ್ತಿರುತ್ತೆ ಫೋಟೋಶೂಟನ್ನು ಕೂಡ ಮಾಡಲಾಗಿರುತ್ತೆ ಆ ಫೋಟೋಶೂಟ್ಗೆ ಸ್ವತಃ ಸುದೀಪ್ ಅವರೇ ಫಿದಾ ಆಗಿರ್ತಾರೆ ಇದನ್ನು ಟ್ವಿಟರ್ನಲ್ಲೂ ಕೂಡ ಹಂಚಿಕೊಂಡಿರ್ತಾರೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಈ ರೈಸನ್ ಸಿನಿಮಾದ ಟ್ರೇಲರ್ ಒಂದು ರಿಲೀಸ್ ಆಗುತ್ತೆ ಹೆಚ್ಚು ಕಡಿಮೆ ಒಂದು 2-2.5 ನಿಮಿಷ ಇದ್ದಂಥ ಟ್ರೇಲರ್ ಅದು ಆದರೆ ಆ ಪೂರ್ತಿ ಟ್ರೇಲರ್ನಲ್ಲಿ ಸುದೀಪ್ ಅವರು ಮಾತ್ರ ಇರೋದಿಲ್ಲ ಬೇರೆ ಬೇರೆ ನಟರೆಲ್ಲರೂ ಕೂಡ ಕಾಣಿಸ್ಕೊಂಡಿರ್ತಾರೆ ಬಟ್ ಸುದೀಪ್ ಅವರು ಮಾತ್ರ ಇರೋದಿಲ್ಲ ಆಗ ಅವರ ಅಭಿಮಾನಿಗಳೆಲ್ಲರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಎಡ್ಡಿ ಆರ್ಯನ್ ಅವರನ್ನು ಕೂಡ ಈ ಟ್ವಿಟರ್ ಮೂಲಕ ಹಾಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿ ಸಂಪರ್ಕಿಸೋದು ಸಾಧ್ಯನೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸಂಪರ್ಕಿಸಿ ಪ್ರಶ್ನೆಯನ್ನು ಕೇಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಸುದೀಪ್ ಅವರು ಯಾಕಿಲ್ಲ ಅಂತ ಎಲ್ಲಿಂದಲೂ ಕೂಡ ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಸಿಗೋದೇ ಇಲ್ಲ ಹಾಗೆ ಯಾವುದೇ ಸಿನಿಮಾ ಆಗಲಿ ಸುದೀಪ್ ಅವರು ಅಭಿನಯಿಸಿದಂಥ ಯಾವುದೇ ಸಿನಿಮಾ ಆಗಲಿ ಸಿನಿಮಾದ ಟ್ರೇಲರ್ ಅಥವಾ ಟೀಸರ್ ರಿಲೀಸ್ ಆದಂಥ ಸಂದರ್ಭದಲ್ಲಿ ಟ್ವಿಟರ್ ಮೂಲಕ ಶೇರ್ ಮಾಡಿಕೊಳ್ತಾ ಇದ್ರು ಸುದೀಪ್ ಅವರು ಆದರೆ ರೈಸನ್ ಸಿನಿಮಾದ ಆ ಟ್ರೇಲರನ್ನು ಅವರು ಶೇರ್ ಮಾಡಲಿಲ್ಲ ಆಗಲೇ ಒಂದಷ್ಟು ಜನಕ್ಕೆ ಅನುಮಾನ ಬಂತು ಸುದೀಪ್ ಅವರು ರೈಸನ್ ಸಿನಿಮಾದಿಂದ ಹೊರಬಂದಿದ್ದಾರಾ ಅಂತ ಆನಂತರೂ ಕೂಡ ಒಂದಷ್ಟು ಮೂಲಗಳಿಂದ ಮಾಹಿತಿ ಬಂತು ಇಲ್ಲ ಸುದೀಪ್ ಅವರ ಸಿನಿಮಾದಲ್ಲಿದ್ದಾರೆ ಸುದೀಪ್ ಅವರ ಪಾತ್ರವನ್ನು ತುಂಬ ಸಸ್ಪೆನ್ಸ್ ಆಗಿ ಇಡಲಾಗಿದೆ ಇನ್ನೊಂದು ಟ್ರೇಲರ್ ರಿಲೀಸ್ ಆದಂಥ ಸಂದರ್ಭದಲ್ಲಿ ಅದರಲ್ಲಿ ಸುದೀಪ್ ಅವರು ಕಾಣಿಸ್ಕೊಳ್ತಾರೆ ಅಂತ ಹೇಳಿ ಹೀಗೆ ಅಭಿಮಾನಿಗಳು ಸಾಕಷ್ಟು ದಿನಗಳ ಕಾಲ ಕಾಯ್ತಾನೆ ಇದ್ರು ಯಾವಾಗ ಇನ್ನೊಂದು ಟ್ರೇಲರ್ ರಿಲೀಸ್ ಆಗುತ್ತೆ ಅಂತ ಅಂತಿಮವಾಗಿ ಇನ್ನೊಂದು ಟ್ರೇಲರ್ ರಿಲೀಸ್ ಆಗಲೇ ಇಲ್ಲ ಸುದೀಪ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಟ್ವಿಟರ್ ಮೂಲಕವೂ ಕೂಡ ಸುದೀಪ್ ಅವರಿಗೆ ಒಂದಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ರು ಆದರೆ ಸುದೀಪ್ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಉತ್ತರವನ್ನು ಕೊಡಲಿಲ್ಲ ಆದರೆ ಅಂತಿಮವಾಗಿ ಗೊತ್ತಾಗಿರುವಂಥ ವಿಚಾರ ಏನಪ್ಪ ಅಂದರೆ ಸುದೀಪ್ ಅವರು ಆ ಪ್ರಾಜೆಕ್ಟ್ನಿಂದ ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದಿರೋದಕ್ಕೆ ಏನಾದರೂ ಅಸಮಾಧಾನವಾ ಅಥವಾ ಬೇರೆ ಬೇರೆ ಏನಾದರೂ ಕಾರಣ ಇದೆಯಾ ಇಲ್ಲ ಅದರಿಂದ ಹೊರಗಡೆ ಬರೋದಕ್ಕೆ ಅಸಲಿ ಕಾರಣವನ್ನು ನಾನು ಹೇಳ್ತಾ ಹೋಗ್ತೀನಿ ಕೇಳಿ ಆ ಸಂದರ್ಭದಲ್ಲಿ ಪೈಲ್ವಾನ್ ಸಿನಿಮಾದ ಒಂದಷ್ಟು ಕೆಲಸದಲ್ಲಿ ಸುದೀಪ್ ಬ್ಯುಸಿ ಆಗಿರ್ತಾರೆ ಜೊತೆ ಜೊತೆಗೆ ಕೋಟಿಗೊಬ್ಬ 3 ಸಿನಿಮಾದ ಶೂಟಿಂಗ್ ಕೂಡ ಆಗಲೇ ನಡೀತಾ ಇರುತ್ತೆ ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಒಂದಷ್ಟು ಸಿನಿಮಾಗಳನ್ನು ಕೂಡ ಒಪ್ಕೊಂಡಿರ್ತಾರೆ ಹಾಗೆ ಬಿಗ್ ಬಾಸ್ ಸೇರಿದಂತೆ ಬೇರೆ ಬೇರೆ ಒಂದಷ್ಟು ಕೆಲಸಗಳು ಕೂಡ ಸುದೀಪ್ ಅವ್ರಿಗಿರುತ್ತೆ ಹೆಚ್ಚು ಕಡಿಮೆ ಸುದೀಪ್ ಅವ್ರದ್ದು ಕಂಪ್ಲೀಟ್ ಆಗಿ ಬ್ಯುಸಿ ಸ್ಕೆಡ್ಯೂಲ್ ಆಗಿ ಬಿಟ್ಟಿತ್ತು ಅಷ್ಟು ಮಾತ್ರ ಅಲ್ಲ ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಒಂದಷ್ಟು ಸಿನಿಮಾಗಳನ್ನು ಸುದೀಪ್ ಅವರು ಒಪ್ಕೊಂಡಿದ್ರು ಹಾಗೆ ಮಾತುಕತೆಯ ಪ್ರೋಸೆಸ್ ಕೂಡ ಆಗ್ತಾ ಇತ್ತು ಇನ್ನು ಈ ಸಿನಿಮಾದ ಶೂಟಿಂಗ್ ಅಂದರೆ ಅವರು ಬಹಳ ದೂರ ಪ್ರಯಾಣವನ್ನು ಮಾಡಬೇಕಾಗಿತ್ತು ಜೊತೆಗೆ ಆ ಶೂಟಿಂಗು ಕೂಡ ಸಾಕಷ್ಟು ಸಮಯ ತಗಲುವಂಥ ಸಾಧ್ಯತೆ ಇತ್ತು ಈ ಎಲ್ಲ ಕಾರಣಕ್ಕಾಗಿ ಸುದೀಪ್ ಅವರೇ ಆ ಸಿನಿಮಾದಿಂದ ಹೊರಬಂದ್ರಂತೆ ಅಂತಿಮವಾಗಿ ಗೊತ್ತಾಗ್ತಿರುವಂಥ ವಿಚಾರ ಏನಪ್ಪ ಅಂದರೆ ಈ ಹಾಲಿವುಡ್ ಸಿನಿಮಾದಿಂದ ಸುದೀಪ್ ಅವರು ಕಂಪ್ಲೀಟ್ ಆಗಿ ಹೊರಗಡೆ ಬಂದಿದ್ದಾರೆ ರೈಸನ್ ಸಿನಿಮಾದಲ್ಲಿ ಸುದೀಪ್ ಅವರು ಇಲ್ಲ ಮುಂದಿನ ದಿನಗಳಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಇದಕ್ಕೆ ಮೇನ್ ರೀಸನ್ ಅಂದರೆ ನಾನು ಈಗಾಗಲೇ ಹೇಳ್ತಾ ಇದ್ದಾಗಿ ಬ್ಯುಸಿ ಸ್ಕೆಡ್ಯೂಲ್ ಹೊರತಾಗಿ ಬೇರೆ ಯಾವುದೇ ವಿಚಾರವೂ ಕೂಡ ಇಲ್ಲ ಒಂದಷ್ಟು ಊಹಾಪೋಹಗಳು ಗಾಸಿಪ್ಗಳಲ್ಲೂ ಕೂಡ ಸ್ಪ್ರೆಡ್ ಆಗಿತ್ತು ಸುದೀಪ್ ಅವರಿಗೆ ಅಸಮಾಧಾನ ಹಾಗೆ ಹೀಗೆ ಅಂತೇಳಿ ಅದೆಲ್ಲವೂ ಕೂಡ ಸುಳ್ಳು ಸುದ್ದಿ ಕೇವಲ ಅವರು ಹೊರಗಡೆ ಬಂದಿರೋದಕ್ಕೆ ಕಾರಣ ಟೈಟ್ ಆಗಿರುವಂತಹ ಸ್ಕೆಡ್ಯೂಲ್
ಮುಂದಿನ ದಿನಗಳಲ್ಲಾದರೂ ಬೇರೆ ಯಾವುದಾದ್ರೂ ಹಾಲಿವುಡ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕಾರಣ ಸುದೀಪ್ ಅವರಿಗೆ ಹಾಲಿವುಡ್ನಲ್ಲೂ ಕೂಡ ಸಾಕಷ್ಟು ಪ್ರಖ್ಯಾತ ನಟರ ಫ್ರೆಂಡ್ಶಿಪ್ ಇದೆ, ಹಾಗೆ ಬೇರೆ ಬೇರೆ ಸಿನಿಮಾಗಳ ಒಂದಷ್ಟು ಪೋಸ್ಟರ್ಗಳನ್ನು ಟೀಸರ್ಗಳನ್ನು ಸುದೀಪ್ ಅವರೇ ಟ್ವಿಟರ್ ಮೂಲಕ ಶೇರ್ ಮಾಡಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹಾಲಿವುಡ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬಹುದು, ಹಾಗೆ ಅವರ ಅಭಿಮಾನಿಗಳು ಕೂಡ ಅಂಥದ್ದೊಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುದೀಪ್ ಅವರು ಆದಷ್ಟು ಬೇಗ ಒಂದಷ್ಟು ಹಾಲಿವುಡ್ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ಳಿ ಅಂತ.